ಕೊಡುವಂತ ರಾಜೀನಾಮೆ ಕೊಡುವಂಥದ್ದಕ್ಕೇನು ಕಾರಣ ಇಲ್ಲ, ಸವಿಸ್ತಾರವಾಗಿ ಚರ್ಚೆ ಮಾಡೇ ರಾಜೀನಾಮೆ ಕೊಟ್ಟಿದ್ದನು. ಬಹುಶಃ ಕಳೆದ 42 ವರ್ಷದಿಂದ ಅಲ್ಲಿ ನಾನು 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 27 ವರ್ಷ ಅಧ್ಯಕ್ಷನಾಗಿ 42 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ 60 ನನಗೆ 60 ಅಂದ್ರೆ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನ ಯಾವಾಗ ಯಾವಾಗ ಗಮನಕ್ಕೆ ಬಂದರು ಅವಾಗ 60 ವಯಸ್ಸಕ್ಕೆ ಬಿಡೋದಪ್ಪ 60 ಆಕೈತಿ ಬಿಡೋದು ಅಂತ ಹೇಳಿ ಇಷ್ಟ. ಅದು 21 ತಾರೀಕು ಐತಿ ನಂದ, 21 ನಂಗೆ 60 ಮುಗಿತಾವು. ಈಗ ಮಂಡ್ ನಾ ಕೊಟ್ಟದ್ದು 3 ತಾರೀಕಿನ ಕೊಟ್ಟಿದ್ರು. ಅಲ್ಲಿ ಯಾರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಮ್ಮ ಡಿ ಸಿ ಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು 16 ಜನ ಆಯ್ಕೆ ಆದಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನ ಮಾಡಿ ರಾಜೀನಾಮೆ ಪತ್ರವನ್ನು ಇವತ್ತು ದಿವಸ ಸತೀಶ್ ಜಾರಕಿಹೊಳಿಗೆ ಮತ್ತು ಬಾಲಸನ್ ಜಾರಕಿಹೊಳಿಗೆ ಕೊಟ್ಟು ಕಳಿಸುವಂಥ ಕೆಲಸ ಮಾಡಿದೆ. ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ನಾನು ಕೇಳಿನ ಅವಿಶ್ವಾಸ ಮಂಡನೆ ಮಾಡ್ತಾರೋ ಅಂಥ ಚರ್ಚೆನೂ ಆಗಿಲ್ಲ, ಅಂಥ ವಿಷಯವೂ ಬಂದಿಲ್ಲ, ಏನೂ ಆಗಿಲ್ಲ. ಎರಡನೇದು ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದೇಶಕರು ಅಂಥ ತಪ್ಪು ಕೆಲಸ ಯಾರೂ ಮಾಡಿಲ್ಲ. ವಿಶೇಷವಾಗಿ 42 ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದದ, ಅದಕ್ಕೆಲ್ಲ ಇವತ್ತು ಜಿಲ್ಲೆಯ ಗುರಿ ಹಿರಿಯರು ಕಾರಣದಾರ. ಪಕ್ಷಾತೀತವಾಗಿ ಯಾವಾಗ ಯಾವಾಗ ಯಾರ್ಯಾರು ಸರ್ಕಾರಗಳು ಬಂದವ ಎಲ್ಲ ಸರ್ಕಾರದಾಗಿದ್ದಾಗ ಸಹಿತ ನಮ್ಮ ಜಿಲ್ಲೆಗೆ ನಮ್ಮ ಬ್ಯಾಂಕಿಗೆ ಅವ್ರು ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಡಿ ಸಿ ಸಿ ಬ್ಯಾಂಕು ರೈತರ ತಾಯಿ ಸಂಸ್ಥೆ ಅಂತ ತಿಳ್ಕೊಂಡು ಸಹಕಾರ ಕೊಟ್ಟಿದ್ದಾರೆ. ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭದಾಗ ಬಣ ಆಗ್ತದ ಇರ್ಬೋದು, ಆದರೆ ಡಿ ಸಿ ಸಿ ಬ್ಯಾಂಕ್ನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದೂ ಪರಿಗಣನೆ ಮಾಡಿಕೊಂಡಿಲ್ಲ. ವಿಶೇಷವಾಗಿ ಅಲ್ಲಿ ನಾವು ಜನತಾ ಪರಿವಾರದಿಂದ 4 ಜನ ಇದ್ವಿ, ಬಿ ಜೆ ಪಿಯಿಂದ ಒಬ್ಬಿಬ್ಬರು ಇದ್ದರು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಅರವಿಂದ್ ಪಾಟೀಲ್ ಅಂತ, ಕಾಂಗ್ರೆಸ್ದಿಂದ ಅಪಸವನ ಕುಲಗೋಡಿ ಅವರು ಅಂದರೆ ಅನೇಕ ಜನ ಇದ್ದೀವಿ. ಹೀಗಾಗಿ ಅಲ್ಲಿ ಬಣ ಅನ್ನೋ ಪ್ರಶ್ನೆನೇ ಇಲ್ಲ. ಸಂಸ್ಥೆಯನ್ನು ನೋಡೋದು ಒಂದೇ ದೃಷ್ಟಿ, ಇದು ರೈತರ ತಾಯಿ ಸಂಸ್ಥೆ, ಅದಕ್ಕೆ ಏನಾದ್ರು ಸ್ವಲ್ಪ ತೊಂದರೆ ಆದರೆ ರೈತರಿಗೆ ತೊಂದರೆ ಆಕೈತೆ ಅನ್ನುವಂಥ ವಿಚಾರ ಬಹುಶಃ ನಾನು ಹಿಡ್ಕೊಂಡು ಎಲ್ಲರೂ ತೆರೆಯಾಗಲು ಅದು ಇತ್ತು. ಆ ಪ್ರಕಾರ ಯಾವುದೇ ವೈಮನಸ್ಸಿಲ್ಲದೆ 42 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಇನ್ನು ಹೊಸಬರು ಬರಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು, ಹೊಸಬರು ನಡೆಸಬೇಕು, ಅದನ್ನು ನಾವು ಕಣ್ಣಾರೆ ನೋಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಹೊಸಬರಿಗಾಗಿ ಅವಕಾಶ ಮಾಡಿಕೊಡುವಂಥ ಸಂದರ್ಭದಲ್ಲಿ 1 ವರ್ಷ ಇದೆ, ಬಹುಶಃ 1 ವರ್ಷ ಆದ ಕೂಡಲೇ ಚುನಾವಣೆ ಮತ್ತೆ ಘೋಷಣೆ ಆಗ್ತದೆ. ಆ ನಿಟ್ಟಿನಲ್ಲಿ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು 2-3 ಸಮಸ್ಯೆ ಅಂದರೆ ಅವು ಷೇರ್ಗಳು ಮಾಡಿಕೊಡಿರ್ತೀವಿ. ಅಂದರೆ ಮೊದಲು ಉದಾಹರಣೆಗೆ ಹೇಳಬೇಕಂದ್ರೆ ಮೊದಲು ನಮ್ಮ ಜಿಲ್ಲೆಯಲ್ಲಿ ಒಟ್ಟು 16 ನಿರ್ದೇಶಕರು, 16 ನಿರ್ದೇಶಕರಾಗಿ ಇವತ್ತು 10 ಜನ ತಾಲೂಕಿನಿಂದ ಆಯ್ಕೆಯಾಗಿ ಬರ್ತಿದ್ರು, 6 ಜನ ಇಂಡಸ್ಟ್ರಿಯಲ್ಲು, ಡೈರಿ, ವ್ಯವರ್ಸು, ಕನ್ಸ್ಯೂಮರ್ಸು, ಅರ್ಬನ್ ಬ್ಯಾಂಕ್ ಮತ್ತು TBCMS ಈ ರೀತಿಯಾಗಿ ಸಂಘ ಸಂಸ್ಥೆಗಳಿಂದ 6 ಜನ ಬರ್ತಿದ್ರು, 6 ಪ್ಲಸ್ 10 ತಾಲೂಕು 16 ಜನ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ 15 ಜಿಲ್ಲೆಗಳನ್ನು ಈಗ ಸರ್ಕಾರ ಘೋಷಣೆ ಮಾಡಿದೆ. 15 ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ 15 ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿಗೆ ಪ್ರಾತಿನಿಧ್ಯ ಕೊಡುವುದು ನಮ್ಮ ಕರ್ತವ್ಯ. ಕಾಯ್ದೆಬದ್ಧವಾಗಿ ಇವತ್ತು ದಿವಸ ಕಾಗವಾಡ, ನಿಪ್ಪಾಣಿ, ಮೂಡಲ್ಗಿ, ಕಿತ್ತೂರು, ಯರಗಟ್ಟಿ ಈ 5 ತಾಲೂಕುಗಳಿಗೆ ಪ್ರಾತಿನಿಧ್ಯವನ್ನು ಕಾಯ್ದೆಬದ್ಧವಾಗಿ ಕೊಟ್ಟಿದ್ದೀವಿ.
ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರ ಕೊಟ್ಟಿದ್ದೀವಿ. ಆ ಐದು ತಾಲೂಕುಗಳು ಕೂಡೋದ್ರ ಮುಖಾಂತರ ಹಿಂಗೆಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರ ಆಯ್ಕೆಯಾಗಿ ಬರ್ತಾರೆ. ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡಿ ಒಬ್ಬರ ಆಯ್ಕೆಯಾಗಿ ಬರ್ತಾರೆ. ಈ ಐದು ಹೊಸ ತಾಲೂಕೇನಾದು ಅಲ್ಲಿ ನಾನು ಆಗಬೇಕು ಅನ್ನೋಂಥ ವಿಚಾರದಾಗ ಸ್ವಾಭಾವಿಕವಾಗಿ ಮೆಂಬರ್ಶಿಪ್ ನಂದು ಮಾಡಿರಿ ಅನ್ನೋಂಥದ್ದು ವಿಶೇಷವಾಗಿ ಚರ್ಚೆ ಒಂದು ಎರಡು ಮೂರು ತಿಂಗಳಿಂದ ನಂದು ಮಾಡಬೇಕು ಅಂತೇಳಿ ಒತ್ತಾಯಗಳು ಬರ್ತಾ ಇದ್ವು. ಬಂದಾಗ ಒಬ್ರು ಮಾಡಂತಿರು, ಒಬ್ರು ಬೇಡ ಅಂತಿರು. ಅದನ್ನು ಸೂಕ್ಷ್ಮವಾಗಿ ನನ್ನನ್ನು ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಕಾರ್ಯಭೂತರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಇರ್ಬೋದು, ಸತೀಶ್ ಅವರು ಇರ್ಬೋದು, ಲಕ್ಷ್ಮಣ್ ಸೌದಿ ಅವರು ಇರ್ಬೋದು, ಪ್ರಭಾಕರನ ಕೋರೆ ಅವರು ಇರ್ಬೋದು, ಪ್ರಕಾಶನ ಹುಕ್ಕೇರಿ ಅವರು ಇರ್ಬೋದು, ಅಥವಾ ಬಾಲಚಂದ್ರ ಇರ್ಬೋದು, ಅಥವಾ ನಾನು ವೈಯಕ್ತಿಕವಾಗಿ ಇರ್ಬೋದು, ಎಲ್ಲರ ಜೊತೆ ಚರ್ಚೆ ಮಾಡಿ ನಾನು ಈಗ ಎಲ್ಲರೂ ಕೂಡಿ ಬಂದು ಇವನಿಷ್ಟು ಮಾಡ್ರಿ ಅಂತಂದ್ರೆ ನಾನು ಮಾಡ್ಬೋದು. ಆದರೆ ಒಬ್ಬರ ಈ ಒಂದೇ ಮೆಂಬರ್ಶಿಪ್, ಅದು ಬಂದು ಮೆಂಬರ್ಶಿಪ್ ಅಲ್ಲ, ಒಬ್ರು ಮಾಡನ್ನೋದು ಒಬ್ರು ಬ್ಯಾಡ್ ಅನ್ನೋದು, ಅದನ್ನ ಮತ್ತೆ ನಾನು ಏನು ಮಾಡೋಕ್ಕಾಕೈತಿ? ಅದಕ್ಕೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಈಗೇನು ಹೆಸರು ಹೇಳಿ, ಪ್ರಭಾಕರನ ಕೋರೆ, ಮಾಂತೇಶ್ ಗೌಡಿಮಠ್, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸೌದಿ, ಪ್ರಕಾಶನ ಹುಕ್ಕೇರಿ, ನಾನು ಎಲ್ಲರೂ ಕೂಡಿ ಮಾಡಿದ್ರು ಸಹಿತ ಅದು ಅತಿರೇಕಕ್ಕೆ ಹೊಂಟದ್ದು. ಅತಿರೇಕಕ್ಕೆ ಹೋದ ಕೂಡಲೇ ಅದನ್ನು ನಾನು ಅವರೆಲ್ಲ ಹಿರಿಯರ ಮುಂದೆ ಮಾತಾಡಿ ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ, ಯಾಕಂದರೆ ನಾವು 42 ವರ್ಷ ಹಿಂದಿನಿಂದ ಕೆಲಸ ಮಾಡ್ಕೋತ ಬಂದವರು, ಆಗಿನ ದಿನ ನೋಡಿದೆವು ಮತ್ತು ಈಗಿನ